guys, myself Ruth Vinodi, and very happy to see you all in my next video. We went for some distribution, especially to the transgenders, because we know even they are suffering in this pandemic. Usually transgenders, they beg in the signals, and because of this pandemic and complete lockdown, even they didn't have any income to take care. So we randomly went and met few families, and we could help them because of your contribution. And we got few families who they took us to their home, and we could meet them personally. Auntie, your name? Lata. Lata, your name? Suvarna. Swapna. Swapna. Okay. So how was life for you guys after this corona? It's difficult. Difficult. एर जन हेल्प नमेंगे अरे जास्ति जन करोना भयपड़ता स्वल्प पर्वा निम्बंत धन्यवाद निम्दू फस्ट अभी योचना बंद निम्क अस्ट ना सहाय हृदय धन्यवाद ನಮ್ದು ಬಂದು ಇಲ್ಲಿ ರಾಜನಗರ ಕನ್ನಡ ಈಗ ನಾನು ಈ ವಯಸ್ಸು ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲಲ್ಲಿ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ನಾನು ನಡೆಯೋದು ಆಡೋದು ಮಾಡೋದು ಮಾತ್ರ ಪಾತ್ರ ತೊಳೆಯೋದು ರಂಗೋಲಿ ಹಾಕೋದು ಮನೆ ಬೆಳೆಸೋದು ಇದೆಲ್ಲ ಕೆಲಸ ಲೇಡೀಸ್ ತಲೆ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ನೆನಪುಗಳಿದ್ದರೆ ಇವ್ರು ಮದುವೆ ಮಾಡ್ತೀನಿ ಅಂತ ನಾವು ಮದುವೆ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ ಅದಕ್ಕೆ ನಾನು ಬೇಡ ಅಂತ ಮನೆ ಬಿಟ್ಟು ಓಡಿ ಬಂದೆ ನಮ್ಮ ಗುರುಗಳು ಬರಿದ್ದಾರೆ ಅವ್ರ ಜೊತೆ ನಾನು ಸೇರ್ಕೊಂಡೆ ಸೇರ್ಕೊಂಡ ತಕ್ಷಣ ನಮಗೆ ಏನು ಆಪರೇಷನ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಕಲೆಕ್ಷನ್ ಆಗಿತ್ತು ಕಳಿಸ್ಬಿಟ್ಟು ಅದೇ ಥರ ಅವರವ್ರ ಮನೆಯಲ್ಲ ಪಾಪ ಅವ್ರ ಕಷ್ಟಗಳಿರುತ್ತಲ್ಲಮ್ಮ ಮದುವೆ ಮಾಡ್ಕೊಂಡು ಏನು ಮಾಡ್ತಾರೆ ಹಿಂಗೆ ಅಂತ ಗೊತ್ತು ಆದ್ರೇನು ಅವ್ರು ಮದುವೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಯಾರು ಅಪ್ಪ ಅಮ್ಮ ರಿಲೇಷನ್ಸ್ ಹಾಗಾಗಿ ಬಿಟ್ಟು ಒಬ್ಬರೊಬ್ಬರು ಹಿಂಗೇನೆ ನಾನು ಬಂದಿದ್ದೆ ನಮ್ಮ ಮನೆಗೆ ಸರಣೆ ನಾನು ನಿಮ್ಮ ಮನೆಗೆ ಬರ್ತೀನಿ ಜೀವನ ಮಾಡ್ತೀನಿ ಅಂದರೆ ಹಂಗೆ ಹಂಗೆ ಎಲ್ಲ ಸೇರಿಕೊಂಡು ಒಂದೇ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಲ್ಲಿ ಎಲ್ಲ ಆಚರಣೆ ಹೋಗಿ ಕಲೆಕ್ಷನ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋದು ಅಷ್ಟೇ ನಾನು ಆದಷ್ಟು ಕೆಲಸ ಮಾಡಿದ್ದೇನೆ ಅಲ್ಲಿ ಅಲ್ಲಿ ಕಂಪನಿನಲ್ಲಿ ಅಲ್ಲಿ ಇವ್ರು ಕೋಜ ಇವ್ರು ಕೋಜ ಅಂತಾರಲ್ವ ಸ್ವಲ್ಪ ಶೇಮ್ ಆಗಿದೆ ಇಲ್ಲಿ ನಿಮ್ಮ ಪೇರೆಂಟ್ಸ್ ಹತ್ರ ದರ್ಶನ ಅವ್ರು ಮಾತಾಡೋದೇ ಇಲ್ಲ ನಿಮ್ಮ ತಮ್ಮ ತಂಗಿ ಅವರು ಇಲ್ಲ ಇದ್ದಾರೆ ಯಾರು ಮಾತಾಡೋದಿಲ್ಲ ಅವರು ಸಪೋರ್ಟ್ ನಮಗೆ ಇದ್ರೆ ನಾವು ಅಲ್ಲೇ ಇರ್ತಾ ಇದ್ವಿ ಇಷ್ಟು ದೂರ ಬಂದು ಯಾಕೆ ನಾವೇ ಅಮ್ಮ ಅಮ್ಮ ತಂಗಿ ಅಕ್ಕ ನಮಗೆ ಇನ್ನು ರಿಲೇಷನ್ ನಮ್ಮ ಫ್ಯಾಮಿಲಿ ಇದೆ ಎಷ್ಟು ವರ್ಷ ಆಗಿರುತ್ತೆ ನೀವು 30 ವರ್ಷ ಆಗಿದೆ ಅಮ್ಮ ನಾನು ಈ ಫೀಲ್ಡ್ ಬಂದೆ ಬೆಂಗಳೂರು ಬಂದೆ ರಾಜನಗರದಿಂದ ಫೋನಲ್ಲಿ ಮಾತಾಡ್ತಾರೆ ಎಲ್ಲಿದೇನೋ ನೀವು ಚೆನ್ನಾಗಿದೆ ಆದ್ರೇನೋ ಬರಬೇಡ ಯಾಕಾದ್ರೆ ಅವರಿಗೆ ಮಕ್ಕಳಿದ್ದಾರೆ ಅವರು ಮದುವೆ ಆಗಬೇಕು ಇವರು ಈ ತರ ಹುಟ್ಟಿದ್ರೆ ಸೊಸೈಟಿನಲ್ಲಿ ಅಕ್ಕಪಕ್ಕ ಅವರು ಇರ್ತಾರೆ ಅಯ್ಯೋ ಇವರು ತಮ್ಮ ಈ ತರ ಆಗಿದ್ದಾರೆ ಮತ್ತೆ ಅವರು ಮಕ್ಕಳಿಗೆ ಮದುವೆ ಮಾಡಕ್ಕೆ ಅಯ್ಯೋ ಅವರು ಮನೆಯಲ್ಲಿ ಈ ತರ ಒಬ್ಬರು ಜೀವನ ಮಾಡಿದ್ರಲ್ವ ಈ ತರ ಜನ್ಮ ಬಂತು ತಿರುಗ ಅವರು ದೇಶದಲ್ಲಿ ಮದುವೆ ಮಾಡ್ಕೊಂಡ್ರೆ ನಮಗೆ ಏನು ಇದೆ ತರ ಮಕ್ಕಳು ಆಗ್ತಾರೆ ಏನಂತ ಅವ್ರು ಬಡಬೇಡ ನೀವು ಹೆಂಗಿದ್ರೇನು ಚೆನ್ನಾಗಿರಿ ಫೋನ್ ಮಾಡ್ತಾರೆ ಅಷ್ಟೇ ಬಾರಿ ಬೇಡ ಅಂತ ವಿಚಾರ ನಮ್ಗೆ ಒಂದೊಂದ್ಸಲ ಬೇಕು ಅನ್ಸುತ್ತೆ ಈಗ ಅವರು ಅಭಿಪ್ರಾಯ ನಮ್ಗೆ ಗೊತ್ತಾಗಿದ್ದಲ್ವಾ ಈ ತರ ಅಂತ ಹೇಳಿದ್ರೆ ಅದು ಹೆಂಗಿದ್ರೇನು ಚೆನ್ನಾಗಿರು ಅಂತ ಹಂಗಾಗಿ ಸೇರ್ಕೊಂಡ್ರೆ ಒಳ್ಳೇದು ಅವಾಗ ಅವಾಗ ಮದುವೆಗಳೆಲ್ಲ ಆಗ್ತದಲ್ಲ ಹೋಗ್ಬೇಕು ನೋಡ್ಬೇಕು ಅನ್ಸುತ್ತೆ ಆದ್ರೇನು ನಾವು ಹೋಗಕ್ಕಿಲ್ಲ ಅವರು ನಮ್ಗೆ ಇನ್ವಿಟೇಷನ್ ಕೊಡಲ್ಲ ಬನ್ನಿ ಅಂತ ಹೆಂಗ್ ನಾಪಕ ಮಾಡ್ಕೊಂಡು ಒಂದ್ಸಲಿ ಅಲ್ಲಿಗೆ ಹೋಗಿ ಒಂದ್ಸಲಿ ಬೇಜಾರಾಗೋದು ನಾವು ಇದರಲ್ಲೇನೆ ರಿಲೇಶನ್ಶಿಪ್ ಅಮ್ಮ ಇರ್ತಾರೆ ಅಕ್ಕ ಇರ್ತಾರೆ ತಂಗಿ ಇರ್ತಾರೆ ಗುರುಗಳಿರ್ತಾರೆ ಫಂಕ್ಷನ್ ಅಲ್ಲಿ ಜೋರಾಗಿ ಆಡೋದು ಕೆಲಸ ಮಾಡೋದು ನಾವು ಎಂಜಾಯ್ ಮಾಡೋದು ಇದರಲ್ಲೇ ನಮ್ಗೆ ಖುಷಿ ಆಗ್ತದೆ ಬೇಜಾರು ಆಗುತ್ತೆ ಒಂದೊಂದ್ಸಲಿ ಏನು ಮಾಡ್ತೀವಿ ಹೇಳಿ ಮತ್ತೆ ಸುಮಾರು ಕಡೆ ನಾವು ಕೆಲ್ಸಕ್ಕೆ ಹೋಗಿದ್ದೀವಿ ಅಮ್ಮ ಅಮ್ಮ ನೀವು ಬೇಗ ಒಂದು 10 ರೂಪಾಯಿ 20 ರೂಪಾಯಿ ತೊಗೊಂಡೋಗ್ಬೇಕಂದ್ರೆ 100 ರೂಪಾಯಿ ತೊಗೊಂಡಾಗ ಅದನ್ನು ಕೆಲಸ ಇಲ್ಲ ಅಂತ ಹೇಳ್ತಾರೆ ಇದು ಒಂದು ವಿಚಾರ ಸರ್ಕಾರದವರು ಇದನ್ನು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಎಲ್ಲರಿಗೂ ಒಂದೊಂದು ಕೆಲಸ ಅದನ್ನು ಕೊಟ್ಟರೆ ನಾವು ಕೆಲಸ ನಾವು ಮಾಡ್ಕೊಡ್ತೀವಿ ನಾವು ಜೀವನ ನಾವು ಮನೆ ಏನಾದರೂ ಇಲ್ಲ ಲೋನ್ ಓದಿರೋರು ಕೆಲಸ ಮಾಡ್ತಾರೆ ಓದಿಲ್ಲದವ್ರು ಏನು ಮಾಡ್ತಾರೆ ಲೋನ್ ಕೊಟ್ಟರೆ ಯಾವುದೋ ಒಂದು ಅಂಗಡಿ ಥರ ಇಟ್ಕೊಟ್ಟು ಜೀವನ ಮಾಡ್ತೀವಿ ನಾವು ಕೇಳೋದು ಇಷ್ಟೇ ಯಾಕಂದ್ರೆ ನಮ್ಮವರು ಸ್ವಲ್ಪ ಜನ ಕೆಟ್ಟ ಕೆಲಸಗಳು ಮಾಡ್ತಾ ಇದ್ರೆ ಅದರಿಂದ
ಸ್ವಲ್ಪ ಜನ ಹಂಗೆ ಮಾಡ್ಕೊಂಡು ಹೆಚ್ಚಿ ಹೋಗಿ ಅಂತಾರೆ, ನಮ್ಗೆ ತುಂಬಾ ಬೇಜಾರಾಗುತ್ತಮ್ಮ. ಸರ್ಕಲ್ ಹೋದ್ರೆ ಹೆಚ್ಚಿ ಅಂತಾರೆ, ಹೋಗು ಅಂತಾರೆ, ಇಲ್ಲ ಅಂತಾರೆ. ಸ್ವಲ್ಪ ಜನ ಬಂದ್ ಕೊಡ್ತಾರೆ, ಅದೇ ಸಾಕು. ನಮ್ ದೇವರಿದ್ದಾರೆ, ಈ ಜನ್ಮ ಕೊಟ್ಟು ಎಲ್ಲ ಅವರೇ ನೋಡ್ಕೊಂತಾರೆ ಅಂತ ನಾವು ಹೋಗ್ತಾ ಇದ್ದೀವಿ. వచ్చాను అప్పటి నుంచి అమ్మ వాళ్ళు అదే అమ్మ చెప్పినట్టు వాళ్ళు ఫోన్ మాట్లాడతారు కానీ రావద్దంటారు. ಅಪ್ಪ ಅಮ್ಮ ಕೂಡ ಇಲ್ಲ ರೂಮ್ ಇಲ್ಲ, ಅಟ್ಲೀಸ್ಟ್ ನಿಮ್ ಗಾಡ್ ಅದನ್ನ ಬಿಟ್ಬಿಟ್ಟು ಅಟ್ಲೀಸ್ಟ್ ಇವ್ರ ನಾನು ನಿಮ್ಗೆ ಕೊಟ್ಟಿಲ್ಲ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಆಂಟಿ, ಇವರೆಲ್ಲ ನೋಡ್ಕೊಂಡು ಊಟ ಇಲ್ಲದೆ ಕೆಲಸ ಇಲ್ಲದೆ ರೋಡಲ್ಲಿ ನಿದ್ದೆ ಮಾಡಿಕೊಂಡು ಬಂದು ಇದರಲ್ಲಿ ಇದೆಯಲ್ವಾ ನಮ್ಮ ಥರನೇ ಅವರು ಅಂತ ನಾವು ಅರ್ಥ ಮಾಡಿಕೊಂಡು ಅವ್ರನ್ನ ಕರ್ಕೊಂಡ್ಬರ್ತೀವಿ. ಎಲ್ಲರಿಗೂ ಆ ಮನಸ್ಸು ಬರಲ್ಲ ಅರ್ಥ ಮಾಡಿಕೊಂಡು ಕರ್ಕೊಳಕ್ಕೆ ಆಗ್ತಾರೆ. ನಾನು ಅಲ್ಲಿರುವಾಗ ರೋಡ್ನಲ್ಲಿ ಎಲ್ಲರೂ ನಿಮ್ಮನೇ ಹೇಳಿದ್ರು, ನಮ್ಮ ಅಮ್ಮ ಬರ್ತಾರೆ, ನಮ್ಮ ಅಮ್ಮ ಬರ್ತಾರೆ. ಸೊ ಅಷ್ಟು ನಿಮ್ಮ ಮೇಲೆ ಒಂದು ಪ್ರೀತಿ ಮತ್ತೆ ಮರ್ಯಾದೆ ಇಟ್ಟಿದ್ದಾರೆ, ಅದೇ ದೊಡ್ಡ ವಿಷಯ ಅದರಲ್ಲಿ. ಸೊ ನಾನು ನಂಬರ್ ಕೊಟ್ಟೋಗ್ತೀನಿ, ಏನು ನೀಡ್ಸ್ ಆಗಿದ್ರೆ ನನ್ನ ಕೈನಲ್ಲಿ ಎಷ್ಟು ಆಗುತ್ತೆ ಐ ವಿಲ್ ಶಿಯರ್ಲಿ ಬಿ ಗೈಸ್ ವಿಲ್ ಟ್ರೈ ಟು ಕಮ್ ಬ್ಯಾಕ್ ಸಿ ಯು ಅಂಡ್ ಹೆಲ್ಪ್ ಯು ಫ್ರಮ್ ಆರ್ ಎಂಡ್ ಆ್ಯಂಡ್ ಪೀಪಲ್ ಆರ್ ವಾಚಿಂಗ್ ದಿಸ್ ವಿಡಿಯೋ ಆಲ್ಸೋ ವಿಲ್ ಟ್ರೈ ಟು ಹೆಲ್ಪ್ ಯು ಆ್ಯಂಡ್ ಎಷ್ಟೋ ಜನ ಇದ್ದಾರೆ ರಾಜಕೀಯ ನಾಯಕರು ಬಿಡಿ ಎಂಬುವರು, ಅವ್ರಿಗೆ ಸಹಾಯ ಮಾಡಕ್ಕೆ ಆಗಲಿಲ್ಲ, ನೀವು ಎಷ್ಟು ಸಹಾಯ ಮಾಡಿದ್ರೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಆದ್ರೇನು ದೊಡ್ಡ ಮನಸ್ಸು ತರ ನೀವು ಯೋಚನೆ ಮಾಡಿ ನಮಗೋಸ್ಕರ ಇಷ್ಟೊಂದು ಹೆಲ್ಪ್ ಮಾಡಿದ್ರೆ ತುಂಬ ಧನ್ಯವಾದಗಳು. ನೀವೆಲ್ಲ ನಮಗೂ ತಾಯಿ ತರಾನೇ, ಇವರು ಇವಾಗ ನಮ್ಮ ತಾಯಿ ಸಿಕ್ಕಿರ್ತಾರೆ, ನಮ್ಮ ಮನೆಗೂ ನೀವು ಬರ್ಬೋದು ಎನಿ ಟೈಮ್ ಅಂತ. ನಾನು ಒಂದ್ಸರಿ ಕರ್ಕೊಂಡು ಹೋಗ್ತೀನಿ ನಮ್ಮ ಅಮ್ಮ ಅನ್ನ ನೀವು. ಸುಮಾರು ಜನಕ್ಕೆ ನೋಡಿದೀನಿ, ಒಳ್ಳೆ ಒಳ್ಳೆ ಬಿಲ್ಡಿಂಗ್ ಜಾಮೀನ್ದಾರೆ ಮಾಡಿಲ್ಲಪ್ಪ ನಿಜವಾಗ, ಒಳ್ಳೆ ಒಳ್ಳೆ ಸ್ವಂತ ಮನೆಗಳು ಕಂಪನಿನಲ್ಲಿ ಕೆಲಸ ಮಾಡೋ ನೀವು ಮಾಡ್ತಾ ಇದ್ರ ಪರವಾಗಿಲ್ಲ. ನಮ್ಮಂತರ ದೇವ ನಿಮ್ಗೆ 100 ವರ್ಷ ಆಯ್ಸ್ಕೊಳ್ಳಿ, ಮಕ್ಕಳು ಸಂಸಾರ ಎಂತ ಎಲ್ಲ ಚೆನ್ನಾಗಿ 100 ವರ್ಷ ಅಷ್ಟೇ. ನಾವು ನಿಮಗೆ ಪೂಜೆ ಮಾಡ್ತೀವಿ, ದೇವರನ್ನ ಬೇಡ್ಕೊಂಡಿ, ನಿಮ್ ಬಗ್ಗೆನೂ ಬೇಡ್ಕೊಳ್ತೀವಿ ಒಳ್ಳೇದಾಗ್ಲಿ ಅಂತ. ಮನಸ್ಸಲ್ಲ ಏನಿ ಲೋಪಲ್ಲಿ ಏನೈತೆ ಆಸೆ ಉಂದೋ ಅದು ಖಚಿತಂಗಾ ನೆರವೇರಲ್ಲ. ಮನಸ್ಫೂರ್ತಿ ನಾ ಪಿಲ್ಲಲಂದ್ರೂ ಕ್ಷೇಮಂಗಾ ಉಂಡಾರ. ಐ ಹೋಪ್ ಯು ಗೈಸ್ ವಾಚ್ ದಿಸ್ ವಿಡಿಯೋ. ಸೊ ದ ಮೆಸೇಜ್ ಇಸ್ ದೇರ್. ಥ್ಯಾಂಕ್ ಯು ಸೋ ಮಚ್. ಈವನ್ ದೇ ಆರ್ ಅ ಪಾರ್ಟ್ ಆಫ್ ಅವರ್ ಸೊಸೈಟಿ ಅಂಡ್ ಐ ವುಡ್ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಸಿಟಿಸನ್ ಟು ಈವನ್ ಟೇಕ್ ದಮ್ ಆಸ್ ಅ ಸಿಟಿಸನ್ ಅಂಡ್ ರೆಸ್ಪೆಕ್ಟ್ ದೇರ್ ಫೀಲಿಂಗ್ಸ್ ಆಸ್ ವೆಲ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಲವ್ ಯು ಆಲ್. ಬೈ ಬೈ.